ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಆಗ್ಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದು ಜೀನಿ ಪೌಡರ್ ಕೊಟ್ಟಬಿಡೋದು ಮುಂದಿನ ಮುಂದಿನ ವಿಧಾನಸಭಾ ಕ್ಷೇತ್ರ ಕಾಪು ವಿಧಾನಸಭಾ ಕ್ಷೇತ್ರ ಅಲ್ಲಿ ಲಾಲ್ಜಿ ಮಂಡನ್ ಇದ್ದಾರೆ ಲಾಲ್ಜಿ ಮಂಡನ್ ಇದ್ದಾರೆ ಸೊ ಎರಡು ಸಾವಿರದ ಹದಿನೆಂಟರಲ್ಲಿ ಸುಮಾರು ಹನ್ನೊಂದು ಸಾವಿರದ ಒಂಬೈನೂರ ಹನ್ನೆರಡು ಸಾವಿರ ಓಟ್ ಅಂತರಿಂದ ಗೆದ್ದಿದ್ರು ವಿನಯ್ ಕುಮಾರ್ ಸೋರಕ್ಕೆ ಅವರ ವಿರುದ್ಧ ಸೊ ಈಗ ನೆಕ್ಸ್ಟ್ ಅವರೇ ಅಲ್ಲಿ ಕ್ಯಾನಡ ಆಗಬೇಕಂತ ಓಡಾಡ್ತಿದ್ದಾರೆ ಬಟ್ ಆಗಲೇ ಹೇಳಿದಂತೆ ಯಶ್ವಾಲ್ ಸುವರ್ಣ ಕೂಡ ನನಗೆ ಟಿಕೆಟ್ ಕೊಡಿ ಇದೆ ಅಂತ ಕೇಳ್ತಿದ್ದಾರೆ ಹಾಗಾಗಿ ಯಾರಿಗೆ ಟಿಕೆಟ್ ಕೊಡ್ತಾರೆ ಬಿ ಜೆ ಪಿ ಇಲ್ಲಿ ಅನ್ನೋ ಒಂದು ಗೊಂದಲ ಇದೆ ನೋಡೋಣ ಈ ಕ್ಷಣಕ್ಕೆ ಬಟ್ ಇಂದ ವಿನಯ್ ಕುಮಾರ್ ಸೋರ್ಕಿ ಅವರೇ ಸ್ಪರ್ಧೆ ಮಾಡಬಹುದು ಬಹುತೇಕ ಅವರೇ ಎಕ್ಸ್ ಎಮ್ ಎಲ್ ಎ ಆಗಿದ್ರು ಹದಿಮೂರಲ್ಲಿ ಅದಾದಮೇಲೆ ಸೋತಿದ್ರು ಹದಿನೆಂಟರಲ್ಲಿ ಈಗ ಮತ್ತೆ ಅವರು ಟಿಕೆಟ್ ಕೀಳ್ತಿದ್ದಾರೆ ನಿಂತ್ಕೊಳ್ಳೋದಕ್ಕೆ ಈ ಕ್ಷಣಕ್ಕೆ ಸೊ ಇಲ್ಲಿ ಒಂದು ಬಿಜೆಪಿಯಲ್ಲಿ ಟಿಕೆಟ್ ಗೊಂದಲ ಇದೆ ಲಾಲಾಜಿ ಮೆಂಡನ್ನ ವಿರುದ್ಧವಾಗಿ ಕೆಲವೊಂದಿಷ್ಟು ಬಿಜೆಪಿ ನಾಯಕರೇ ಅಪಸ್ವರವನ್ನ ಎತ್ತದಾರೆ ಸ್ಥಳೀಯ ನಾಯಕರು ಯಶ್ಪಾಲ್ ಸುವರ್ಣಗೆ ಟಿಕೆಟ್ ಕೊಡಿ ಅನ್ನೋ ಒಂದು ಕೂ ಕೂಡ ಕೇಳಿ ಬರ್ತದೆ ಇನ್ನು ಗೊಂದಲ ಇದೆ ಬಿಜೆಪಿಯಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ಕಾಂಗ್ರೆಸ್ನಲ್ಲಿ ವಿನಯ್ ಕುಮಾರ್ ಸೌರ್ಕೆ ಫೈನಲ್ ಆಗ್ತಿದ್ರೆ ಹೀಗಾಗಿ ಈ ಕ್ಷಣಕ್ಕೆ ನಮ್ಮ ಕರ್ನಾಟಕ ಟಿವಿಯ ಅನಾವೆ ಮಾಡೋ ಪ್ರಕಾರ ಕಾಂಗ್ರೆಸ್ ಪರವಾದ ಅಲೆ ಇದ್ದಂತ ಅಂದ್ರೆ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸ್ತಾ ಇದೆ ಶಿವ ಕಾಪು ಎಸ್ ಕಾಪು ಬೇಸಿಕಲಿ ಬಿಜೆಪಿಗೂ ಕೂಡ ಪೂರಕವಾಗಿದೆ ಕಾಂಗ್ರೆಸ್ಗೂ ಪೂರಕವಾಗಿದೆ ಇಲ್ಲಿ ಲಾಲ್ಜಿ ಮೆಂಡನ್ ಕೊಟ್ರೆ ಕಷ್ಟ ವಿನಯ್ ಕುಮಾರ್ ಸ್ವರಕ್ಕೆ ಎದ್ಬಿಡ್ತಾರೆ ಅಲ್ಲಿ ಚೇಂಜ್ ಮಾಡ್ಬೇಕು ಅಂತಿದ್ದಾರೆ ಆಮೇಲೆ ಗೊಂದಲ ಪಕ್ಷದಲ್ಲಿ ಇಲ್ಲ ಯಾರು ಕೊಡ್ತಾರೆ ಅಂತ ಕಾರ್ಯಕರ್ತ ಹೊರ್ಗಡೆ ಅವ್ರಿಗೆ ಗೊಂದಲ ಬಿಜೆಪಿಯವರು ಕೆಲವೊಂದು ವಿಷಯದ ಕ್ಲಾರಿಟಿ ಇಲ್ಲ ಇದಾರೆ ಅವ್ರಿಗೆ ಗೊತ್ತು ಯಾರು ಟಿಕೆಟ್ ಕೊಡಬೇಕು ಏನ್ ಕತೆ ಮಾಡ್ತಾರೆ ಅಂತ ಬಟ್ ಇಲ್ಲಿ ಕಾಪು ಈ ಕ್ಷಣಕ್ಕೆ ಕಾಂಗ್ರೆಸ್ ವಿನಯ್ ಕುಮಾರ್ ಸ್ವರ ಏನಾದ್ರೂ ಕಡೆಗಳಿಗೆ ಏನೋ ಯಶಪಾಲ್ ಸುವರ್ಣ ಟಿಕೆಟ್ ಸಿಕ್ಕಿದ್ರೆ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಟ್ ಮಾಡ್ಕೊಡ್ತಿದ್ರು ಆದ್ರೀಗ ಜೀನಿ ಅವರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ